ಹಾಯ್ ಫ್ರೆಂಡ್ಸ್ ದಿವಿ ಅಡುಗೆ ಮನೆ ಆ್ಯಂಡ್ ಲೈವ್ ಸ್ಟಾರ್ ಚಾನಲ್ಗೆ ಸ್ವಾಗತ ನಾನಿವತ್ತು ಟೊಮೊಟೊ ಮತ್ತು ಬದನೇಕಾಯಿ ಬಳಸಿ ಯಾವ ಥರ ಬೇಳೆ ಸಾಂಬಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಜಾಸ್ತಿ ಜನ ಬಂದಾಗ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಮಾಡಿ ನೋಡಿ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನ ಯಾವ ಥರ ಮಾಡೋದು ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ಇಲ್ಲಿ ತಗೊಂಡಿದ್ದೀನಿ ಮೊದಲಿಗೆ ಟೊಮೊಟೊ ತಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬದನೆಕಾಯಿ ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ನೀವು ಯಾವುದೇ ತರಕಾರಿ ಬೇಕಾದರೂ ಬಳಸ್ಬೋದು ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತಗೊಂಡಿದ್ದೀನಿ ಸ್ವಲ್ಪ ಬೇಳೆ ತಗೊಂಡಿದ್ದೀನಿ ಒಂದು ನೂರು ಗ್ರಾಮ್ ಇದೆ ಇದು ಅಜ್ಕಾರದ ಪುಡಿ ತಗೊಂಡಿದ್ದೀನಿ ನೀವು ಅಜ್ಕಾರದ ಪುಡಿ ಬದಲು ಬೇಕಾದ್ರೆ ಹಸಿಮೆಣ್ಸಿ ಕಾಯಿ ತೊಗೊಬೋದು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಒಂದೆರಡುವರೆ ಅಷ್ಟು ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಆದರೂ ಸಾಕು ಒಗ್ಗರಣೆಗೆ ಕರಿಬೇವು ಬೆಳ್ಳುಳ್ಳಿ ಹಣಮೆಣ್ಸಿ ಸಾಸಿವೆ ಮತ್ತು ಜೀರಿಗೆ ತಗೊಂಡಿದ್ದೀನಿ ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ ಇವಾಗ ನಾನು ಬೇಳೆ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕಿರೋ ತೆಳುವಾಗಿದ್ರೂ ಚೆನ್ನಾಗಿರುತ್ತೆ ಸಾಂಬಾರು ಗಟ್ಟಿ ಇದ್ರೂ ಚೆನ್ನಾಗಿರುತ್ತೆ ನಾವು ರೈಸ್ ಮತ್ತು ಮುದ್ದೆಗೆಲ್ಲ ಮಾಡ್ಬೋದು ಇದನ್ನು ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿರುತ್ತೆ ಇದು ಟೊಮೊಟೊ ಇಲ್ಲೊಂದು ನಾಲ್ಕು ಹಾಕಿದ್ದೀನಿ ನಾನು ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಬದನೆಕಾಯಿ ಹಾಕಿದ್ದೀನಿ ಒಂದು ಮೂರು ಬದನೆಕಾಯಿ ಹಾಕಿದ್ದೀನಿ ಬದನೆಕಾಯಿ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈ ಎಲ್ಲ ಥರ ಬೇಳೆ ಸಾಂಬಾರು ಮಾಡಿರ್ತೀರ ಈ ಥರ ಒಮ್ಮೆ ಮಾಡಿ ನೋಡಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಪ್ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಮ್ಗೆ ಬೇಗ ಸಾಂಬಾರು ಮಾಡ್ಬೇಕೇನಾದರೂ ಒಂದು ಅಂದಾಗ ಈ ಥರ ಬೇಗ ಎಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ನಮ್ಮ ಮಸುದ್ರೆ ರೆಡಿ ಆಗುತ್ತೆ ಸಾಂಬಾರು ಇವಾಗ ಧನಿಯಾ ಪೌಡ್ರ್ ಹಾಕ್ತಿದ್ದೀನಿ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನು ನೀವು ಅಚ್ಚಕಾರದ ಪುಡಿ ಇಷ್ಟ ಇಲ್ಲ ಅಂದರೆ ಹಸಿಮೆಣ್ಸಿ ಹಾಕ್ಕೋಬೋದು ಅದು ಚೆನ್ನಾಗಿರುತ್ತೆ ಹಸಿಮೆಣ್ಸಿ ಹಾಕಿರೋ ಚೆನ್ನಾಗಿರುತ್ತೆ ಟೇಸ್ಟು ಅಚ್ಕಾರದ ಪುಡಿ ಹಾಕಿರೋದು ಚೆನ್ನಾಗಿರುತ್ತೆ ಯಾವ್ದು ಬೇಕಾದರೂ ಹಾಕ್ಕೋಬೋದು ನೀವು ಎರಡೂ ಚೆನ್ನಾಗಿರುತ್ತೆ ನಾನು ಇವಾಗ ಒಂದು ಸರಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೂಗಿಸ್ತಾ ಇದ್ದೀನಿ ಈ ಸಾಂಬಾರಿಗೆ ಇನ್ನೂ ಟೇಸ್ಟ್ ಚೆನ್ನಾಗಿರಬೇಕು ಅಂದರೆ ಹಸಿ ಹಿಕ್ಕವ್ರ ಬೆಳೆ ಬರುತ್ತಲ್ಲ ಅದನ್ನ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಮದುವೆ ಮನೆಯಲ್ಲೆಲ್ಲ ಮಾಡ್ತಾಯಿರ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಕೆಲವೇ ನಿಮಿಷಗಳಲ್ಲಿ ಮಾಡಿಬಿಡ್ಬೋದು ಇವಾಗ ಒಂದು ಮೂರು ವಿಜಲ್ ಕೂಗ್ಸಿದ್ರೆ ಇದು ರೆಡಿಯಾಗುತ್ತೆ ಅರ್ಜೆಂಟಿಗೆ ಏನಾದರೂ ಮಾಡಬೇಕು ಅಂದರೆ ಈ ಥರ ಮಾಡಿಬಿಡ್ಬೋದು ಸಾಂಬಾರು ಇರುತ್ತೆ ಈ ಥರ ನೀರು ಸಪ್ರೇಟ್ ಮಾಡ್ತಾ ಇದ್ದೀನಿ ನಾನು ಕುಕ್ಕರಲ್ಲಿರೋದು ಇವಾಗೆಲ್ಲ ಸಪ್ರೇಟ್ ಮಾಡಿದ್ದೀನಿ ನಾನು ನಾನು ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಟೊಮೊಟೊ ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಜಾಸ್ತಿ ಮಾಡಿಬಿಡ್ಬೋದು ಚೆನ್ನಾಗಿರುತ್ತೆ ಇವಾಗ ಒಂದು ಮಸ್ಯದ್ ಮಸ್ಯ ಕೋಲ್ ತಗೊಂಬಿಟ್ಟು ಈ ಥರ ಮಸೀತಾ ಇದ್ದೀನಿ ನಿಮಗೆ ಮಸ್ಯದೆಲ್ಲ ಇಷ್ಟ ಇಲ್ಲ ಅಂದರೆ ಸ್ಮ್ಯಾಶ್ ಮಾಡ್ಬೋದು ಮಿಕ್ಸಿಗೆಲ್ಲ ಹಾಕ್ಬಾರ್ದು ಇದನ್ನು ಚೆನ್ನಾಗಿರಲ್ಲ ಬಾಯಿಗೆಲ್ಲ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಇತ್ಕವ್ರ ಬೇಳೆ ಸೀಸನಲ್ಲಿ ಇತ್ಕವ್ರ ಬೆಳೆ ಹಾಕಿದರೆ ಈ ಸಾಂಬಾರು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಾನು ಇಲ್ಲಿ ಬೇಳೆ ಹಾಕಿದ್ದೀನಿ ಇವಾಗ ಫುಲ್ಲು ನೈಸ್ ಥರ ಮಸ್ತಿದ್ದೀನಿ ಈ ಥರ ಉಳಿದಿರೋ ನೀರೆಲ್ಲ ಹಾಕಿದ್ದೀನಿ ಬೇರೆ ನೀರು ಬೇಕಾದರೂ ಹಾಕ್ಬೋದು ಇನ್ನು ಜಾಸ್ತಿ ಸಾಂಬಾರು ಬೇಕು ತಳವಾಗಬೇಕು ಬೇಕು ಅಂದರೆ ಎಕ್ಸ್ಟ್ರಾ ನೀರು ಬೇಕಾದರೂ ಸೇರಿಸ್ಬೋದು ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕೋ ಒಗ್ಗರಣೆ ತಗೋಬೋದು ಚೆನ್ನಾಗಿರುತ್ತೆ ನಾನು ಒಂದು ಸ್ವಲ್ಪ ತುಪ್ಪನೂ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೀವು ಬೇಕಿದ್ದರೆ ಎಣ್ಣೆ ಹಾಕೊಳ್ಳಿ ಹಾಕ್ಕೊಳ್ಳಿ ತುಪ್ಪದಲ್ಲಿ ಬೇಕಾದರೂ ಹಾಕ್ಕೋಬೋದು ಒಂದು ಸ್ವಲ್ಪ ಜಜ್ಜಿರ ಅಂತ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜಜ್ಜಿರ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟೂ ಚೆನ್ನಾಗಿರುತ್ತೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೀವಿ ಸಾಂಬಾರಿಗೆ ಇವಾಗ ಒಂದೆರಡು ಹಣ್ಣು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವ್ ಹಾಕ್ತಾಯಿದ್ದೀನಿ ಹಸಿ ಕರ್ಬೇವು ಹಾಕಿದ್ದೀನಿ ಹಸಿ ಕರಿಬೇವು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗೆಲ್ಲ ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಬೆಳ್ಳುಳ್ಳಿ ಎಲ್ಲ ಒಂಥರ ಬ್ರೌನ್ ಕಲರ್ ಬರಬೇಕು ಅಲ್ಲೇವರೆಗೂ ಮಿಕ್ಸ್ ಮಾಡಬೇಕು ಕಲರ್ ಟ್ರಾನ್ಸ್ಫರ್ ಆಗೋವರೆಗೂ ಇದು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಮಿಕ್ಸ್ ಮಾಡಲಿಲ್ಲ ಅಂದರೆ ಅದು ಹಾಗೆ ಸೀದೋಗಿಬಿಡುತ್ತೆ ಇವಾಗ ರೆಡಿಯಾಗಿದೆ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ಸೌಟಲ್ಲಿ ಒಂದೆರಡು ಸೌಟ್ ಹಾಕ್ಬಿಟ್ಟು ಆಮೇಲೆ ಉಳಿದಿದ್ದೆಲ್ಲ ಹಾಕ್ತಾಯಿದ್ದೀನಿ ಒಂದೇ ಸರಿ ಎಲ್ಲ ಹಾಕಿರೇ ಸಿಡಿದ್ಬಿಡುತ್ತೆ ಆದ್ದರಿಂದ ಒಂದೆರಡು ಸಾಲ್ಟ್ ಹಾಕ್ಬಿಟ್ಟು ಆಮೇಲೆ ಫುಲ್ ಹಾಕ್ತಾಯಿದ್ದೀನಿ ಇವಾಗ ರೆಡಿಯಾಗಿದೆ ಒಂದು ಕುದಿ ಬಂದುಬಿಟ್ಲೆ ಇದು ರೆಡಿ ಆದಂಗೆ ಇವಾಗ ಒಂದು ಸಾರಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಒಂದು ಕುದಿ ಬರಬೇಕಿದು ಚೆನ್ನಾಗಿರುತ್ತೆ ಇದಕ್ಕೇನು ಹೆಂಚ್ಕೊಳ್ಳೋಕೆ ಏನು ಬೇಡ ಹಾಗೆ ತಿನ್ಬೋದು ಸೂಪರಾಗಿರುತ್ತೆ ಸಾಂಬಾರು ಜಾಸ್ತಿ ಜನ ಬಂದಿದ್ದಾರೆ ಅಂದರೆ ಬೇಗ ಮಾಡಬೇಕು ನಾವು ಅಂದರೆ ಈ ಥರ ಮಾಡ್ಕೊಂಬಿಡ್ಬೋದು ಯಾವಾಗಲೂ ಒಂದೇ ಥರ ಬೇಳೆ ಸಾರು ಮಾಡಿ ಬೇಜಾರಾಗಿರುತ್ತೆ ಈ ಥರ ಮಾಡಿದರೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಕುದಿ ಬರ್ತಾ ಇನ್ನೊಂದು ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ರೆಡಿಯಾಗಿದೆ ಇವಾಗ ಸರ್ವ್ ಮಾಡಿದ್ದೀನಿ ಮುದ್ದೆ ಜೊತೆ ಮುದ್ದೆ ಮತ್ತು ರೈಸ್ಗೆಲ್ಲ ಚೆನ್ನಾಗಿರುತ್ತಿದ್ದು ಸರಿ ಟ್ರೈ ಮಾಡಿ ನೋಡಿ